ಇವತ್ತು ನಾನು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಾಗಿರ್ತಕ್ಕಂಥ ಯುವಮೋರ್ಚಾ ಅಧ್ಯಕ್ಷ ಯಶೋರು ಬಾಬು ಮತ್ತು ಮಾಜಿ ಅಧ್ಯಕ್ಷ ಬಾಬು ಮಾಲಿಮರಿಯಪ್ಪನವರು ಮತ್ತು ನಮ್ಮ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ರವರು ಸ್ಥಳೀಯ ಕಾರ್ಯಕರ್ತರು ಈ ನಮ್ಮ ಸಿರಾ ತಾಲೂಕಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮರಣ ಹೊಂದಿದ್ದಾರೆ. ಯಾರು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಥಮಿಕ ಸದಸ್ಯ ಹೊತ್ಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಮರಣ ಹೊಂದಿದ ಅವ್ರ ಮನೆಗಳಿಗೆ ಭೇಟಿ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಹಿರಿಯ ಕಾರ್ಯಕರ್ತರಾಗಿರ್ತಕ್ಕಂಥ ಪುಟ್ಟಣ್ಣವರ ಮಗ ತಿಪ್ಪೇಸ್ವಾಮಿ ದೈವದಿಂದ ಕೊನೆಯಿದ್ದಾನೆ. ಅವ್ರ ಮನೆಗೆ ಸಾಂತ್ವನ ಹೇಳಿ ನಾನು ಅವರ ಕುಟುಂಬಕ್ಕೆ 10,000 ರೂಪಾಯಿ ಸಹಾಯಧನವನ್ನು ಇವತ್ತು ಕುಟುಂಬ ಇದ್ದೀನಿ. ಮತ್ತು ಇವತ್ತು ಬೆಳಿಗ್ಗೆ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಸಿ ಸಿ ಸೆಂಟ್ರಿಗೆ ಹೋಗಿ ಎಲ್ಲ ಕೋವಿಡ್ ಪೇಷೆಂಟ್ಸ್ಗಳನ್ನು ಮಾತಾಡಿಸ್ಕೊಂಡು ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಡಾಕ್ಟ್ರನ್ನು ವಿಚಾರ ಮಾಡಿ ಊಟ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಬಂದು ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡ್ರವರ ಪರಿಶ್ರಮದಿಂದ ಮತ್ತು ಚಿದಾನಂದಗೌಡರು ಎಮ್ ಎಲ್ ಸಿ ಅವರ ಪರಿಶ್ರಮದಿಂದ ಇವತ್ತು ಎಲ್ಲ ಕೋವಿಡ್ ಪೇಷೆಂಟ್ಸ್ಗೆ ಒಳ್ಳೆ ಆಹಾರ ಮತ್ತು ಒಳ್ಳೆಯ ಟ್ರೀಟ್ಮೆಂಟ್ ದೊರೆತೈತೆ. ಅದನ್ನೆಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದೆ. ಬರ್ತಾ ಈಚೆಗೆ ನಮ್ಮ ಮೇಳೇಕೋಟೆ ಗ್ರಾಮದ ನಮ್ಮ ಬೂತ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಂಡಪ್ಪನವರಿಗೆ ಕೊರೋನಾ ಪಾಸಿಟಿವ್ ಬಂದು ನನಗೆ ಗೇಟಲ್ಲಿ ಬಂದು ಹಿಂಗಾಗಿದೆ ಅಂತೇಳಿ ಗೋಳಾಡಿದರು. ನಮ್ಮ ಪಕ್ಷದ ಕಾರ್ಯಕರ್ತ ಮತ್ತು ಮೇಳೇಕೋಟೆ ಗ್ರಾಮದ ಬೂತ್ ಕಮಿಟಿ ಅಧ್ಯಕ್ಷ ಪಾಂಡಪ್ಪ, ನನಗೆ ಸ್ವಲ್ಪ ನೋವಾಯಿತು. ನಾವು ಮನುಷ್ಯನ ಒಬ್ಬನ ಮನುಷ್ಯನ ಪಡಿಬೇಕಾದ್ರೆ ಎಷ್ಟು, ಒಬ್ಬ ಕಾರ್ಯಕರ್ತನ ಪಡಿಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ನಮ್ಮ ಪಾಂಡಪ್ಪಗೆ ಧೈರ್ಯ ತುಂಬಿ ನಾವಿದ್ದೀವಿ, ನಮ್ಮ ಶಾಸಕರಿದ್ದಾರೆ, ನಮ್ಮ ಪಕ್ಷ ನಿಮ್ಮ ಜೊತೆಲಿದೆ, ನೀವೆಲ್ಲರೂ ನಿಮ್ಮ ಧೈರ್ಯ ಆಗಿರ್ಬೇಕಂತೇಳಿ ಅವನ ಮಗ ಮತ್ತು ಆ ಪೇಷೆಂಟ್ಗೆ ಧೈರ್ಯ ತುಂಬಿ ಈಗ ತಾನೇ ಸೀರೆ ಇಲ್ಲಿ ಬಂದಿದ್ದೀನಿ. ಇನ್ನೂ ಅನೇಕರು ನಮ್ಮ ಬರಗೂರಲ್ಲಿ ಇಂದಿನ ಮಾಜಿ ಉಪಾಧ್ಯಕ್ಷ ಆಗಿದ್ದ ವೀರಭದ್ರಪ್ಪ ಅವರ ಪತ್ನಿಯವರು ದೈವಾಧೀನರಾಗಿದ್ದರು. ಅವ್ರ ಮನೆಗೆ ನಾನು ಭೇಟಿ ಮಾಡೋಣಂತ ಅಲ್ಲೇ ಸ್ಥಳೀಯ ಕಾರ್ಯಕರ್ತರಿಗೆ ಫೋನ್ ಮಾಡಿ ಹೇಳಿದ್ದೆ. ಹೋಗ್ಬೇಕಂತ ಅರ್ಧ ದಾರಿಗೆ ಹೋದೆ, ನನಗೆ ಒಂದು ಫೋನ್ ಬಂತು, ಇಲ್ಲ ಅವ್ರಿಗೂ ಪಾಸಿಟಿವ್ ಬಂದಿದೆ, ಬರೋದು ಬೇಡ ಕಾರಣ ಅಂತ ಹೇಳಿದರು. ನಾನು ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಹಿಂಗಾಗಿದೆ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಇವತ್ತು ಇಂಥ ಮಹಾಮಾರಿ ಕೊರೋನಾ ಬಂದು ನಮ್ಮನ್ನೆಲ್ಲರನ್ನೂ ದುದುಗಿಡಿಸ್ತಾ ಐತೆ. ಅದಕ್ಕೆ ನಾವು ಹೆದರಬಾರ್ದು, ಏನು ಸರ್ಕಾರದ ಗೈಡ್ಲೈನ್ ಇದೆ ಆ ಮಾರ್ಗಸೂಚಿ ನಾವೆಲ್ಲರೂ ಅನುಸರಿಸ್ಬೇಕಾಗುತ್ತೆ. ಇದು ಯಾಕೆ ಹೇಳ್ತೀನಪ್ಪ ಅಂದರೆ, ನಾನು ಮೊದಲೇ ಅಲೆ ಬಂದಾಗ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನೀವು ಯಾವಾಗಲೂ ಮಾಸ್ಕ್ ಹಾಕೋಬೇಕು ಅಂತ ಹೇಳ್ತಾ ಇದ್ದೆ ಎಲ್ಲರಿಗೂ. ನಾನು ಮೊದಲೇ ಅಲೆ ಬಂದಾಗ ಮಾಸ್ಕ್ ಹಾಕ್ತಾನೆ, ಹೊರಗಡೆ ಬಂದು ಇದುವರೆಗೂ ನಾನು ಮಾಸ್ಕ್ ತೆಗೆದಿಲ್ಲ. ನಾನು ಎರಡು ಟೈಮ್ ಲಸಿಕೆ ಹಾಕ್ಸ್ಕೊಂಡಿದ್ರು, ನನಗೆ ಯಾವುದು ಹಾಕ್ಸಂದಿದ್ದು ನನಗೆ ಕೊರೋನಾ ಬರಲಿಲ್ಲ. ನನಗೆ ಆ ದೇವರ ದಯ ಇದು, ನಾನು ಆರೋಗ್ಯವಾಗಿದ್ದೀನಿ, ಎರಡು ಲಸಿಕೆನೂ ತಗೊಂಡಿದ್ದೀನಿ. ಅದಕ್ಕೆ ಯಾರೋ ದುರಹಂಕಾರ ಮಾಡಬಾರ್ದು. ಮನುಷ್ಯರು ಮನುಷ್ಯ ದುರಹಂಕಾರ ಮಾಡಿದರೆ ಆಪತ್ತು ಕಟ್ಟಿದ ಬುತ್ತಿ. ಹಿರಿಯರು, ಸರ್ಕಾರ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಇವತ್ತಿನ ಜೀವನ ಮಟ್ಟ ಸಾಗಿಸ್ಬೇಕಾಗುತ್ತೆ. ಯಾರು ಎದೆಗುಂದಲೆ ನಮ್ಮ ಕೊರೋನಾ ಸೋಂಕಿತರು ಧೈರ್ಯದಿಂದ ಅದನ್ನು ಫೇಸ್ ಮಾಡಬೇಕು. ಇದು ಅಂಥ ಮಹಾಮಾರಿ ಕಾಯಿಲೆ ಆದ್ರೂ ನಮಗೆ ಧೈರ್ಯ ಹೊಂದಿದ್ರೆ ನಾವೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ಒಂದು ಗಾದೆ ಇದೆ. ಅದಕ್ಕೆ ತಾವೆಲ್ಲರೂ ಧೈರ್ಯ ಇದ್ದಾನ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾರೇ ಒಬ್ಬ ನಮ್ಮ ತಾಲೂಕಿನಲ್ಲಿ ಫೋನ್ ಮಾಡಿದ್ರೆ ನಾವು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ. ಮತ್ತು ನಮ್ಮ ಶಾಸಕರು
ಪಾಪ ಅವರು ತಿಂಗಳದಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಚಿದಾನಂದ ಗೌಡರು, ನಮ್ಮ ಪಕ್ಷದ ಕೆಲವು ಕಾರ್ಯಕರ್ತರು ಪಾಪ ಕಷ್ಟಬಿದ್ದು ಕೆಲಸ ಮಾಡ್ತಾಯಿದ್ದಾರೆ. ನಾನು ಕಳೆದ 15-20 ದಿವಸ ನಾನು ಈ ಕಡೆ ಬಂದಿರಲಿಲ್ಲ, ಕಾರಣ ನಿಮ್ಗೆ ಆಗಲೇ ತಿಳಿಸಿದ್ದೀನಿ ಯಾಕೆ ಬಂದಿರಲಿಲ್ಲ ಅಂತೇಳಿ. ನಾನು ನಮ್ಮ ಪಂಚಾಯತಿಯಲ್ಲಿ ನಿನ್ನೆ ಸೇವಾ ಚಟುವಟಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ 30ನೇ ತಾರೀಕು. ಆ ಚಟುವಟಿಕೆ ಕಾರ್ಯಕ್ರಮ ಅನೇಕ ನಮ್ಮ ಕಾರ್ಯಕರ್ತರು ಕೆಲವು ಹಳ್ಳಿಗಳನ್ನು ಆಯ್ದುಕೊಂಡು ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ದೃಷ್ಟಿಯಿಂದ ನಾನು ಸಹ ಬೇನಹಳ್ಳಿ ಪಂಚಾಯತಿ ಮತ್ತು ನಮ್ಮ ಬೂತ್ನಲ್ಲಿರ್ತಕ್ಕಂಥ ಏನು ಕೊರೋನಾ ಸೋಂಕಿತರು ಅವ್ರಿಗೆಲ್ಲರೂ ಫುಡ್ ಕಿಟ್ಟನ್ನು ವಿತರಣೆ ಮಾಡಿದ್ದೀನಿ ಮತ್ತು ಮಾಸ್ಕನ್ನು ಸಹ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ನಮ್ಮ ಜಿಲ್ಲಾಧ್ಯಕ್ಷರು, ಶಾಸಕರು, ಮಂತ್ರಿಗಳು, ಪದಾಧಿಕಾರಿಗಳು ಎಲ್ಲರೂ ಹಗಲು ಇರುಳು ಶ್ರಮಿಸ್ತಾ ಇದ್ದಾರೆ. ಅವ್ರಿಗಿನ್ನೂ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಈ ತಾಲೂಕಲ್ಲಿ ಕೊರೋನಾ ಸೋಂಕಿತ ಸಂಖ್ಯೆ ಜಾಸ್ತಿ ಇದೆ, ಜನಕ್ಕೆ ಒಂದು ಮೆಸೇಜ್ ಕೊಡಿ, ಯಾವ ಥರ ಇರಬೇಕು, ಏನು ತೀವ್ರತೆ ಇದೆ ಅಂತ ಗೊತ್ತಿಲ್ಲ. ಈಗ ನಮ್ಮ ಪತ್ರಕರ್ತರು ಕೇಳಿದ ಪ್ರಕಾರ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಸೋಂಕಿತರ ಕೇಸ್ ಬರ್ತಾ ಇದೆ ಪ್ರತಿದಿನ. ಇದಕ್ಕೆ ಕಾರಣ ನಮ್ಮ ನೆಗ್ಲಿಜೆನ್ಸಿ, ಅತಿ ಗ್ರಾಮೀಣ ಪ್ರದೇಶದಾಗಿರ್ಬೋದು, ನಗರ ಪ್ರದೇಶ ಆಗಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳು ದಯವಿಟ್ಟು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ಗಳನ್ನು ಹಾಕ್ಕೊಂಡು ಮನೆಯಲ್ಲಿ ಯಾರೇ ಒಬ್ಬರು ಸೋಂಕಿತರಿರಲಿ ಅವ್ರಿಗೆ ಧೈರ್ಯ ತುಂಬಿಕೊಂಡು ಅವ್ರನ್ನ ಆದಷ್ಟು ಕೊರೋನಾ ಅಸಿಸ್ ಸೆಂಟರ್ ಕಳಿಸ್ಬೇಕು. ಮತ್ತು ಯಾರನ್ನ ಮನೆಯಲ್ಲಿ ಇಟ್ಕೋಬಾರ್ದು, ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಇರಲ್ಲ, ಇಟ್ಕೋಬೇಕೇನು ತೊಂದರೆ ಇಲ್ಲ, ಆದರೆ ಅಲ್ಲಿ ವ್ಯವಸ್ಥೆ ಇರಬೇಕು, ಒಂದು ಶೌಚಾಲಯ ಇರಬೇಕು, ಬಿಸಿನೀರು ಶೌಚ ಇದ್ರ ವ್ಯವಸ್ಥೆ ಇರಬೇಕು. ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಇರೋದಿಲ್ಲ, ಅದಕ್ಕೆ ತಾವೆಲ್ಲರೂ ಬಂದ ತಕ್ಷಣ ಇವತ್ತು ಸರ್ಕಾರ ಒಳ್ಳೆ ವ್ಯವಸ್ಥೆ ಮಾಡಿದೆ, ನೀವೆಲ್ಲರೂ ಸಿಸಿ ಸೆಂಟ್ರಿಗೆ ಬಂದು ಜಾಯಿನ್ ಆಗಬೇಕಂತ ಮನವಿ ಮಾಡ್ಕೊಳ್ತೀನಿ. ಮತ್ತು ಈಗ ಕಿತ್ತೂರಣ್ಣ ಚೆನ್ನಮ್ಮ ಹೋಗಿದ್ದೆ ನಾನು, ನೋಡೋಣ ಹೇಗೆ ಥರ ಐತೆ ಊಟದ ವ್ಯವಸ್ಥೆ ಅಂತೇಳಿ. ಇವತ್ತು ಸುಳ್ಳು ಹೇಳಲ್ಲ, ಅಲ್ಲಿನ ಡಾಕ್ಟ್ರ್ ಉಮಾವರಿದ್ರಲ್ಲಿ, ಆಮೇಲೆ ನಮ್ಮ ಆರ್ ಐ ಮಂಜುನಾಥ್ ಅವರಿದ್ದರು, ಇನ್ನೂ ಅನೇಕ ಸ್ಟಾಫ್ ನರ್ಸ್ ಇದ್ದರು, ಬಂದರು ಪಾಪ. ಬಂದು ನೋಡಿದೆ ಆ ಕಿಚನ್ ಪಾಪ, ನಮ್ಮ ಮನೆಯಲ್ಲಿ ಯಾರು ಆ ಥರ ಇಟ್ಕೊಳ್ಳಲ್ಲ, ಆ ಥರ ಇಟ್ಕೊಂಡಿದ್ದಾರೆ ಅವರು ಗೊತ್ತಿನ ಪರಿಸ್ಥಿತಿಯಲ್ಲಿ. ನನಗೆ ಭಾರಿ ಸಂತೋಷ, ನಾನು ಅಲ್ಲೇ ಟೀ ಕುಡಿದು ಧೈರ್ಯ ತುಂಬಿ ಈ ಥರ ನೀವೆಲ್ಲ ಪಾಪ ನಮ್ಮ ಮನೆಯಲ್ಲಿ ನೀವು ನಾವು ಯಾರು ಇಟ್ಕೊಳ್ಳೋಕೆ ಸ್ಥಿತಿಯಲ್ಲಿ ಇಲ್ಲಿ ನೋಡಿ, ಯಾರು ಇಟ್ಕೊಂಡು ಇಷ್ಟೊಂದು ಜನ ಸುಮಾರು 60 ಜನ ಇಲ್ಲಿ ಅಲ್ಲಿ ಸೋಂಕಿತರಿದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಧೈರ್ಯ ತುಂಬಿ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಸರ್ಕಾರ ನಿಮ್ಮ ಮುಂದಿದೆ ಅಂತೇಳಿ ಅವ್ರಿಗೆಲ್ಲ ಧೈರ್ಯ ತುಂಬಿ ಬಂದಿದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.